ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಸಿಬಿಐನ ಅಧಿಕಾರಿಗಳನ್ನೇ ಪಶ್ಚಿಮ ಬಂಗಾಳ ಪೊಲೀಸರು ವಶಕ್ಕೆ ಪಡೆದು ಬಿಡುಗಡೆಗೊಳಿಸಿರುವುದು ಕೋಲ್ಕತ್ತಾದಲ್ಲಿ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ. ಸುಪ್ರೀಂಕೋರ್ಟ್ ಆದೇಶದಂತೆ ಶಾರದಾ ಚಿಟ್ಫಂಡ್ ಹಗರಣ ಸಂಬಂಧ ನಗರ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅನ್ನ ಸಿಬಿಐ ವಿಚಾರಣೆಗೆ ಒಳಪಡಿಸಲು ಮುಂದಾಗಿತ್ತು. ಆದರೆ ರಾಜೀವ್ ಅವರ ಬಂಧನಕ್ಕೆ ನೋಟಿಸ್ ನೀಡಿಲ್ಲ ಅಂತ ಸಿಬಿಐ ಅಧಿಕಾರಿಗಳನ್ನೇ ಪೊಲೀಸರು ವಶಕ್ಕೆ ಪಡೆದಿದ್ರು. ಸಿಬಿಐ ನಡೆಯನ್ನ ಖಂಡಿಸಿ ಸಿಎಂ ಮಮತಾ ಬ್ಯಾನರ್ಜಿ ಸಿಬಿಐ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದ್ರು. ಸಿಬಿಐ ನಡೆಯನ್ನ ಖಂಡಿಸಿ ಕೋಲ್ಕತ್ತಾದ ಮೆಟ್ರೋ ಚಾನಲ್ ಬಳಿಯ ಸಿಬಿಐ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದ ಸಿಎಂ ಮಮತಾ ಬ್ಯಾನರ್ಜಿಗೆ ವಿಪಕ್ಷಗಳು ಬೆಂಬಲ ನೀಡಿದ್ವು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಡೆಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಎಸ್ಪಿ ನಾಯಕ ಅಖಿಲೇಶ್ ಯಾದವ್, ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ, ಶರದ್ ಪವಾರ್, ತೇಜಸ್ವಿ ಯಾದವ್ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಶಾರದಾ ಚಿಟ್ ಪ್ರಕರಣದ ಸಾಕ್ಷಿಗಳನ್ನ ನಾಶ ಹಾಗೂ ತನಿಖೆಗೆ ಅಡ್ಡಿ ಮಾಡಲಾಗಿದೆ ಅಂತ ಆರೋಪಿಸಿರುವ ಸಿಬಿಐ ಅಧಿಕಾರಿಗಳು ಈ ಸಂಬಂಧ ಇಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ನಿನ್ನೆ ರಾತ್ರಿಯೇ ರಿಜಿಸ್ಟ್ರಾರ್ ಅವರನ್ನ ಸಂಪರ್ಕಿಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಮಾಹಿತಿ ನೀಡಿದೆ. ಜೊತೆಗೆ ತನಿಖಾ ಸಂಸ್ಥೆಗೆ ಪಶ್ಚಿಮ ಬಂಗಾಳ ಸರ್ಕಾರ ಅಡ್ಡಿ ಮಾಡಿ ಅಧಿಕಾರಿಗಳನ್ನ ಅವಮಾನಿಸಿದೆ ಅಂತ ಕೇಂದ್ರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದೆ. ಲೋಕಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿ ಭರ್ಜರಿ ಸಿದ್ಧತೆ ನಡೆಸಿದ್ದು ಇದೇ ತಿಂಗಳ 10ರಿಂದ ಕ್ಯಾಂಪೇನ್ ಆರಂಭವಾಗಲಿದೆ. ಹುಬ್ಬಳ್ಳಿಯ ಕುಸ್ಗಲ್ ರಸ್ತೆ ಬಳಿ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ಸಮಾವೇಶದಲ್ಲಿ ರಾಜ್ಯ ಬಿಜೆಪಿಯ ಎಲ್ಲಾ ಶಾಸಕರು ಹಾಗೂ ಸಂಸದರು ಭಾಗಿಯಾಗಲಿದ್ದಾರೆ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿದ್ದಾರೆ. ಮಂಗನ ಕಾಯಿಲೆ ಹರಡುವ ಕೆಎಫ್ಡಿ ವೈರಾಣು ಬಗ್ಗೆ ಎಚ್ಚೆತ್ತುಕೊಂಡಿರುವ ಚಿಕ್ಕಮಗಳೂರು ಅರಣ್ಯ ಇಲಾಖೆ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದ್ದು ಈ ಭಾಗದಲ್ಲಿ ಟ್ರೆಕ್ಕಿಂಗ್ ಅನ್ನು ನಿಷೇಧಿಸಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಕಾಯ್ದೆಯಡಿ ಚಿಕ್ಕಮಗಳೂರು ಕಾರ್ಕಳ ವಲಯದ ಕುದುರೆಮುಖ ಗಿರಿಶ್ರೇಣಿ, ಕೂಡಲ್ ಫಾಲ್ಸ್, ಕುರೆಂಜಲ್ ಗಿರಿಶ್ರೇಣಿ ಹಾಗೂ ಕೊಡಚಾದ್ರಿ ಅರಣ್ಯ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಹಾಗೂ ಪ್ರವೇಶಕ್ಕೆ ನಿರ್ಬಂಧ ಹೇರಿದೆ. ಈ ಆದೇಶ ಜುಲೈ ಆರಂಭದವರೆಗೂ ಜಾರಿಯಲ್ಲಿರಲಿದೆ. ಉಡುಪಿ ಜಿಲ್ಲೆಯ ಐತಿಹಾಸಿಕ ಕಟ್ಟಪಾಡಿ ರಾಜಮನೆತನ ತನ್ನ ಸಂಪ್ರದಾಯದಂತೆ ಕಂಬಳ ಸ್ಪರ್ಧೆ ಆಯೋಜಿಸಿತ್ತು. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯಿಂದ 140 ಜೋಡಿ ಕೋಣಗಳು ಕಂಬಳದಲ್ಲಿ ಭಾಗವಹಿಸಿದ್ವು. ಉಡುಪಿಯ ಕಟ್ಟಪಾಡಿ ಪ್ರದೇಶ ತುಳುನಾಡಿನ ಜನಪದ ಕಥೆಗಳಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಇದೀಗ ಕಟ್ಟಪಾಡಿ ಅರಸು ಮನೆತನಗಳು ಅಳಿದರೂ ಆಯಾ ಮನೆತನಕ್ಕೆ ಸೇರಿದವರು ಕಂಬಳ ಸಂಪ್ರದಾಯವನ್ನ ಮುಂದುವರಿಸುತ್ತಿದ್ದಾರೆ. ಮೈಸೂರು ಯುವರಾಜ ಯದುವೀರ್ ಶ್ರೀಕಂಠದತ್ತ ಒಡೆಯರ್ ಐತಿಹಾಸಿಕ ಕ್ಷೇತ್ರ ಹಂಪಿಗೆ ಭೇಟಿ ನೀಡಿದ್ರು. ಈ ವೇಳೆ ಗೆಜ್ಜಲ ಮಂಟಪ, ಕುದುರೆಗೊಂಬೆ ಮಂಟಪ, ವಿಠಲ ಬಜಾರ್, ಪುರಂದರ ಮಂಟಪ, ಪುಷ್ಕರಣಿಗಳನ್ನ ಕಂಡು ಖುಷಿಪಟ್ಟರು. ಬಳಿಕ ಕಲ್ಲಿನ ರಥದ ಮುಂದೆ ಫೋಟೋ ಕ್ಲಿಕ್ಕಿಸಿಕೊಂಡರು. ಅಲ್ಲಿಂದ ಸಂಗೀತ ಮಂಟಪಕ್ಕೆ ತೆರಳಿದ ಒಡೆಯರ್ ಸಪ್ತಸ್ವರ ಕಂಬಗಳಿಂದ ನಾದ ಆಲಿಸಿದ್ರು. ಈ ವೇಳೆ ಯುವರಾಜನನ್ನ ಕಂಡ ಪ್ರವಾಸಿಗರು ಅವರ ಜೊತೆ ಫೋಟೋ ಹಾಗೂ ಸೆಲ್ಫಿಗೆ ಪೋಸ್ ಕೊಟ್ಟರು. ಚುನಾವಣೆಗಳಲ್ಲಿ ದಿವ್ಯಾಂಗರು ಭಾಗವಹಿಸಿ ತಮ್ಮ ಹಕ್ಕು ಚಲಾಯಿಸಲು ಹಲವು ಕ್ರಮಗಳನ್ನು ಕೈಗೊಂಡಿರುವ ಚುನಾವಣಾ ಆಯೋಗ ಹೊಸ ಯೋಜನೆಯೊಂದನ್ನು ಜಾರಿಗೆ ತರುತ್ತಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಂಧರಿಗೆ ಬ್ರೈಲ್ ವೋಟರ್ ಸ್ಲಿಪ್ಗಳನ್ನು ಕೊಡಲು ಆಯೋಗ ನಿರ್ಧರಿಸಿದೆ. ಈ ಚೀಟಿಗಳಲ್ಲಿ ಅಭ್ಯರ್ಥಿಯ ಹೆಸರು ಮತ್ತು ಪಕ್ಷದ ಚಿಹ್ನೆ ಬ್ರೈಲ್ ಲಿಪಿಯಲ್ಲಿ ಇರುತ್ತದೆ. ಇದರಿಂದ ಅಂಧರು ಸುಲಭವಾಗಿ ವೋಟ್ ಮಾಡಲು ಸಹಕಾರಿ ಅಂತ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಗುರು ದೇಶಪಾಂಡೆ ನಿರ್ದೇಶನದ ನಿರ್ಮಾಪಕ ಕೆ ಮಂಜು ಪುತ್ರ ಶ್ರೇಯಸ್ ಮಂಜು ಹೀರೋ ಆಗಿ ನಟಿಸುತ್ತಿರೋ ಚೊಚ್ಚಲ ಚಿತ್ರ ಪಡ್ಡೆ ಹುಲಿ. ಈ ಸಿನಿಮಾದ ನಾ ತುಂಬಾ ಹೊಸಬ ಬಾಸು ಅನ್ನೋ ಮೊದಲ ಸಾಂಗು ಇಂದು ರಿಲೀಸ್ ಆಗುತ್ತಿದೆ. ಸಂಜೆ 6 ಗಂಟೆಗೆ ಪಿಆರ್ಕೆ ಆಡಿಯೋನಲ್ಲಿ ಬಿಡುಗಡೆಯಾಗಲಿದೆ. ಸಿನಿಮಾದ ಈ ನಿರ್ದಿಷ್ಟ ಹಾಡು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಅರ್ಪಿಸಲಾಗುತ್ತಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಸರಳತೆಯಿಂದಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ. 3 ದಿನಗಳ ಹಿಂದಷ್ಟೇ ರಿಲೀಸ್ ಆದ ಬಜಾರ್ ಸಿನಿಮಾದ ನಟ ದನ್ವೀರ್ ದಚ್ಚುವಿನ ಶಿಷ್ಯನಂತೆ. ಹೀಗಾಗಿ ನಿನ್ನೆ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಬಜಾರ್ ಸಿನಿಮಾವನ್ನ ದರ್ಶನ್ ವೀಕ್ಷಿಸಿದ್ದಾರೆ. ಅಲ್ಲದೆ ಯುವ ನಟ ದನ್ವೀರ್ಗೆ ಯಜಮಾನ ಶುಭ ಹಾರೈಸಿದ್ದಾರಂತೆ.